ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಶಾಂತಿನಗರ ಶಾಂತಿನಗರದಲ್ಲಿ ಹ್ಯಾರೀಸ್ ಎನೆ ಹ್ಯಾರೀಸ್ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದರೆ ಪದೇ ಅಲ್ಲಿ ಕಳೆದ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲೂ ಕೂಡ ಗೆಲುವನ್ನು ಸಾಧಿಸಿದರೆ ಈಗ ಅವರೇ ಅಭ್ಯರ್ಥಿ ಆ್ಯಾರೀಸ್ ಎನೆ ಹ್ಯಾರೀಸ್ ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನು ಜೆ ಡಿ ಎಸ್ನಿಂದ ಯಾರಂತ ಗೊತ್ತಿಲ್ಲ ಬಿ ಜೆ ಪಿಯಿಂದಲೂ ಕೂಡ ಆಕಾಂಕ್ಷಿಗಳಿದ್ದಾರೆ ಗೌತಮ್ ಮತ್ತು ಮೂರ್ತಿ ಶಿವಶಂಕರ್ ಶಿವಕುಮಾರ್ ಆದರೆ ಇಲ್ಲೂ ಕೂಡ ಬಿ ಜೆ ಪಿಗಿಂತೂ ಅಥವಾ ಏನು ಜೆ ಡಿ ಎಸ್ಗಿಂತೂ ಸಖತ್ ಸೌಂಡ್ ಮಾಡ್ತಿರೋದು ಎ ಪಿ ಕೆ ಮತಾಯಿ ಮಾಜಿ ಅಧಿಕಾರಿ ಕೆ ಎಸ್ ಅಧಿಕಾರಿ ಕೆ ಎಸ್ ಅಧಿಕಾರಿ ಕೆ ಎಸ್ ಅಧಿಕಾರಿ ಕೆಎಸ್ ಅಲ್ಲಿದ್ರು ಸೊ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಟ್ರಾನ್ಸ್ಫರ್ ಆಗಿ ಸುದ್ದಿ ಆಗಿದ್ರು ತುಂಬಾ ಮಟ್ಟದ ವಿವಾದ ಆಗಿತ್ತು ಯಾಕೆ ವಿವಾದ ಅಂದ್ರೆ ಪ್ರಾಮಾಣಿಕವಾಗಿ ಇದೇನೆ ಅನ್ನೋ ಕಾರಣಕ್ಕಾಗಿ ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡಿದ್ರು ಕೆ ಅವರು ಸೊ ಈಗ ಎ ಪಿ ಅಭ್ಯರ್ಥಿ ಇತ್ತೀಚಿಗಷ್ಟೇ ಕೆಲವೊಂದಿಷ್ಟು ಯಾವುದೋ ಒಂದು ಆಡಿಯೋ ಎಲ್ಲ ವೈರಲ್ ಆಗಿತ್ತು ಸೊ ಯಾಕೆ ನೀವು ಕಂಟೆಸ್ಟ್ ಮಾಡ್ತಿದ್ದೀರಾ ನಿಂತ್ಕೊಂಬಾರ್ದು ಕಾಂಗ್ರೆಸ್ ವಿರುದ್ಧ ಅನ್ನೋ ತರ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಮಾನತುಗೊಂಡಿರ್ತಕ್ಕಂಥ ಕೆಎಎಸ್ ಅಧಿಕಾರಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಮಾನತುಗೊಂಡಿರ್ತಕ್ಕಂಥ ಎಲಿಶಾ ಆಂಡ್ರಿಸ್ ಕೆಎಸ್ ಅಧಿಕಾರಿ ನೀವು ನಿಲ್ಲೋದ್ರಿಂದ ಕಾಂಗ್ರೆಸ್ ಗೆ ಡ್ಯಾಮೇಜ್ ಆಗುತ್ತೆ ಬಿಜೆಪಿ ಗೆದ್ದು ಬಿಡುತ್ತೆ ಅಂತ ಕಾಂಗ್ರೆಸ್ ಪರವಾದಂತ ಲಾಬಿ ಮಾಡ್ಲಿಕ್ಕೆ ಬಂದಾಗ ಆ ಆಡಿಯೋ ರೆಕಾರ್ಡ್ ಮತ ಮತಯವ್ ಬಿಟ್ಟು ಅವರ ನಿಮ್ಮ ದೂರ ಕೊಡ್ಲಿಕ್ಕೆ ಮುಂದಾಗಿದೆ ನಾನು ಆಗ್ಲೇ ಅಮಾನತ್ ಆಗಿದ್ದೀನಿ ಅಂತ ಹೇಳಿದ್ರು ಅಂದ್ರೆ ಏನಾಗ್ತಿದೆ ಅಂತಂದ್ರೆ ಈ ಮತಾಯ್ ಕಂಟೆಸ್ಟ್ ಮಾಡೋದ್ರಿಂದ ಅಂದ್ರೆ ಶಾಂತಿನ ಒಂದ್ ರೀತಿಯ ಟ್ರೆಂಡ್ ಸೆಟ್ ಆಗ್ತದೆ ಮತಾಯಿ ಕಂಟೆಸ್ಟ್ ಮಾಡೋದ್ರಿಂದ ಬಿಜೆಪಿ ಬಿಜೆಪಿಲಿ ಮಾಜಿ ಮೇಯರ್ ಗೌತಮ್ ಗೌತಮ್ ಇದಾರೆ ಕಳೆದ ಜೆಡಿಎಸ್ ಇನ್ ಸೋತ್ ಅವರು ಬಿಜೆಪಿ ವಾಸುದೇವ ಮೂರ್ತಿ ಅವ್ರ ಬ್ರದ ಶಿವಕುಮಾರ್ ಈ ಮೂರ್ ಜನ ಇದೆ ಯಾರಿಗೆ ಬೇಕಾದ್ರೂ ಟಿಪೆಟ್ ಟಿಕೆಟ್ ಆಗ್ಬಹುದು ಮತ ಕಂಟೆಸ್ಟ್ ಮಾಡಿ ವೋಟ್ ಏನೋ ತೆಗ್ಬಿಟ್ಟು ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ತೆಗೆದ್ರೆ ಬಿಜೆಪಿ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ ಪರವಾಗಿ ಲಾಬಿ ಮಾಡಕ್ ಬಂದಿದ್ರು ಅನ್ನೋದು ಮತ ಆರೋಪ ಅಂಡ್ ಮತ ಆಯ್ ನಾನು ಆಗ್ಲೇ ಹೇಳಿದೆ ದೆಹಲಿ ಮತ್ತೆ ಬ್ಯಾಂಗ್ಳೂರ್ ಒಂದೇ ಗುಜರಾತ್ ಅಲ್ಲಿ ಮೂವತ್ತಾರು ಕಡೆ ಆಪು ಸೆಕೆಂಡ್ ಪ್ಲೇಸ್ ಪ್ಲೇಸು ನಾಲ್ಕೈದು ಗೆದ್ರು ಅಲ್ಲಿ ಇಲ್ಲೂ ಕೂಡ ಕಾಂಗ್ರೆಸ್ ಗೆ ದೊಡ್ಡ ಓಡ್ತ ಅಂತಂದ್ರೆ ಆಪು ಬ್ಯಾಂಗ್ಳೂರ್ ಮೂರನೇ ಪ್ಲೇಸ್ ಆಮ್ ಆದ್ಮಿ ಪಾರ್ಟಿನೇ ಓವರ್ ಆಲ್ ವೋಟಿಂಗ್ ಶಿವ್ ನೋಡ್ಕೊಂಡಾಗ ಎಸ್ ಬಿಜೆಪಿ ಕಾಂಗ್ರೆಸ್ ನಂತರ ಆಪ್ ಇದೆ ಬಟ್ ಎರಡನೇ ವಿಚಾರ ಗೊತ್ತಿರ್ಲಿ ನಿಮ್ಗೆ ಬರೀ ಯಾರೋ ಗೆಲಕ್ಕೆ ಬಂದರೆ ಈಗ ನೋಡಿ ಇಲ್ಲಿ ನಗರ ಏನಾಯ್ತು ಮೋಹನ್ ದಾಸ್ರಿ ವರ್ಷ ಸರಗು ಅಂದಾಗ ಮೋಹನ್ ದಾಸಿ ಮುಂದಕ್ಕೆ ಬಂದ್ರು ಇಲ್ಲಿ ಟ್ರೈಯಾಂಗಲ್ ಇದೆ ಬಿಜೆಪಿ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗಿದ್ರು ಯಾವ ಮುಲಾಜ್ಗೂ ಬೀಳ್ತಿರ್ಲಿಲ್ಲ ಎಷ್ಟು ಸರ್ ಟ್ರಾನ್ಸ್ಫರ್ ಆದ್ರು ಮತಾಯ್ ಒಳ್ಳೆ ವಿಚಾರದಲ್ಲಿ ಸುದ್ದಿ ಆಗಿದ್ದಾರೆ ಸೊ ನಾನು ಇದನ್ನ ತೊಡೆದಾಕ್ಬೇಕು ಈ ತರದಂತ ಅವ್ರು ಹೋಗ ನಿಂತಿದ್ದಾರೆ ಅವರು ರಾಜಕಾರಣಕ್ಕೆ ಹೋಗಿ ಕಂಟೆಸ್ಟ್ ಮಾಡೋದು ಬಹುತೇಕ ಫಿಕ್ಸ್ ಇಲ್ಲಿ ಟ್ರಯಾಂಗಲ್ ಫೈಟ್ ತಿರುಗುವಂತ ಸಾಧ್ಯತೆ ಇದೆ ಮತ ಈಗ್ಲೇ ಇಷ್ಟೊಂದು ಆಗ್ತಿದೆ ಆತಂಕ ಅಂತಂದ್ರೆ ಏನು ಉಳಿದಿರೋ ನೂರು ದಿನದಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗಬಹುದು ಬಟ್ ಸದ್ಯಕ್ಕೆ ಸ್ವಲ್ಪ ಕಾಯ್ದುಕೊಂಡಿದ್ದಾರೆ ಜನವರಿ ನಮ್ಮ ಟ್ರೆಂಡ್ ನಲ್ಲಿ ಫೆಬ್ರವರಿ ಏನಾಗುತ್ತೆ ಗೊತ್ತಿಲ್ಲ ರಿಸಲ್ಟ್ ಹೇಳಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ಮುಂದೆ ನಾನು ಜಿನಿ ಪೌಡರು ಒಂದು ನಾಲ್ಕು ವರ್ಷಗಳಿಂದ ಯೂಸ್ ಮಾಡೀನಿ ಒಳ್ಳೆಯ ಒಂದು ನ್ಯೂಟ್ರಿಷನ್ ಫುಡ್ ಇದು ಯಾಕಂದ್ರೆ ರೈತರು ಬೆಳೆದಂಥ ಎಲ್ಲ ಸಿರಿಧಾನ್ಯಗಳನ್ನು ಕೂಡಿಸಿ ಒಂದು ಮಿಲೆಟ್ ಮಾಡಿದ್ದು ಅದನ್ನು ನಾನು ಯೂಸ್ ಮಾಡೀನಿ ಯಾರಾದರೂ ಕೂಡ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಬೇಕು ಯಾವಾಗ ಯಾಕಂದ್ರೆ ಇವತ್ತಿನ ಆಹಾರ ಪದ್ಧತಿ ಎಲ್ಲ ಹೋಗ್ಯದ ಅದಕ್ಕಿಂತ ನ್ಯೂಟ್ರಿಷನ್ ಫುಡ್ ತೊಗೊಳ್ಳೋದ್ರಿಂದ ನಮಗೆ ದೇಹಕ್ಕೆ ಬೇಕಾದ ಅಗತ್ಯ ಪೋಷಕಾಂಶಗಳು ಸಿಗೋದ್ರ ಜೊತೆಗೆ ನಮಗಿವತ್ತು ಏನು ಸಾಕಷ್ಟು ಸಾಂಕ್ರಾಮಿಕ ರೋಗಗಳಾಗಿವು ಅನೇಕ ಥರದ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳ್ಬೋದು ಒಳ್ಳೆಯ ಫುಡ್ ಅಂತ ನಾನು ಹೇಳಬೋದು